ನಾವು ಯಂಗ್ಸ್ಟರ್ಸ್ ಆಗಿಕೊಂಡಿರುವಾಗ ನಮಗೆ ಈ ಪ್ರಕೃತಿಯನ್ನು ಉಳಿಸುವಂತಹ ಸಂಪೂರ್ಣ ಜವಾಬ್ದಾರಿ ನಮ್ಮಲ್ಲಿ ಉಂಟು. ಇವತ್ತು ಗುಡ್ಡೆಗಾಡುಗಳು ಎಲ್ಲವನ್ನು ಕಡಿದು ನಾಶ ಮಾಡ್ತಿದ್ದಾರೆ. ಅಭಿವೃದ್ಧಿ ಅಭಿವೃದ್ಧಿ ಅಂತೇಳಿ ಫ್ರೆಂಡ್ಸ್, ನಮ್ಮದು ಒಂದು ದಿವಸದ ಟ್ರಿಪ್ ದೇವರ ಮನೆ ಮೂಡಿಗೆರೆ ಈ ರೀತಿಯಾಗಿ ಈಗ ಹೋಗುವಂತ ಒಂದು ದಿವಸದ ಟ್ರಿಪ್. ಜೂನಿಯರ್ ಅಡ್ವೊಕೇಟ್ಸ್ ನಾವು ಕಾಸರಗೋಡು ಪುತ್ತೂರು ಬೆಳ್ತಂಗಡಿ ಈ ಭಾಗದಿಂದ ಮಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡುವಂತ ಅಡ್ವೊಕೇಟ್ಸ್ ಎಲ್ಲ ಇದ್ದೇವೆ. ಹಾಗೆ ನಮ್ಮ ಈ ಟ್ರಿಪ್ ಬರೇ ಜಾಲಿ ಮಾಡೋದು ಒಂದು ಒಟ್ರಾಸಿ ತಿರುಗುದು ಅಂತೇಳಿ ಆಗೋದು ಬೇಡ ಅಂತ ಹೇಳುವಂತ ಉದ್ದೇಶದಿಂದ ಆ ಎಡೆಯಲ್ಲಿ ಕೂಡ ಒಂದು ಪ್ರೋಗ್ರಾಮ್ ಅನ್ನು ಇಟ್ಟುಕೊಂಡಿದ್ದೇವೆ. ಗಿಡಗಳು ನಮ್ಮ ಕೈಯಲ್ಲಿ ಏನು ಕಾಣ್ತಾ ಇದೆ, ಇದು ನಾವು ರೋಡ್ ಸೈಡಿನಲ್ಲಿ ಅಥವಾ ಇಲ್ಲಿ ಆದ್ರೆ ನಮಗೆ ನಡುವ ಅಂತ ಹೇಳಿ ಕಂಡಲ್ಲಿ ನಾವು ನಡುವ ಅಂತ ಹೇಳುವಂತ ಒಂದು ಪ್ಲಾನ್, ಇವರದ್ದು ಪ್ಲಾನ್. ಹಾಗೆ ನಾವೆಲ್ಲರೂ ಕೂಡ ಓಕೆ ಅಂತ ಹೇಳಿಕೊಂಡು ಇವತ್ತು ನಡ್ತಾ ಇದ್ದೇವೆ. ಈಗ ನಡ್ತಾ ಇರುವಂತದ್ದು ಕಾಳಭೈರವೇಶ್ವರ ದೇವಸ್ಥಾನ, ದೇವರ ಮನೆ. ಹಾಗೆ ಇಲ್ಲಿ ಒಂದು ಒಳ್ಳೆ ಜಾಗ ಕಾಣ್ತಾ ಉಂಟು ಇಲ್ಲಿ ನಡುವ ಅಂತ ಹೇಳಿ ಹತ್ತಿರ. ಇಲ್ಲಿ ನಮ್ಮ ಹಿಂದೆಗೆಲ್ಲ ಕಾಣ್ತಾ ಇರುವಂತದ್ದು ಪೇರಳೆ ಗಿಡ ಹೀಗೆಲ್ಲ ಕಾಣ್ತಾ ಉಂಟು. ಹಾಗೆ ಸೈಡಿನಲ್ಲಿ ಇದನ್ನು ಕೂಡ ನಡುವ ಅಂತೇಳಿ. ಇಲ್ಲೇನು ಸಾಕಾ? ಇಷ್ಟು ಗ್ಯಾಪ್ ಸಾಕಾ? ಏ ಈತ ಗ್ಯಾಪ್ ಯಾರು? ಜ್ಞಾನೇಶ ನೋಡು ನೋಡಿ, ಗದ್ದೆಯಲ್ಲಿ ಇಳಿದು ಕೆಲಸ ಮಾಡಿ ಕೂಡ ಅಭ್ಯಾಸ ಉಂಟು, ಕೊಟ್ಟು ಹಾಕುವಾಗಲೇ ಗೊತ್ತಾಗ್ತದೆ. ಒಳ್ಳೆ ಗುಣಿಗೆ ಈ ತರ ಅಲ್ಲ ಅಡ್ಡಿ ತಿರುಗಲಿ ನೋಡಿ, ಎರೆಹುಳ ಎಲ್ಲ ಇರುವಂತಹ ಮಣ್ಣು, ಒಳ್ಳೆ ಫಲವತ್ತತೆಯಿಂದ ಕೂಡಿದಂತಹ ಮಣ್ಣು. ಹಾಗೆ ಇಲ್ಲಿ ನಿಮಗೆ ಸೈಡಲ್ಲಿ ಕಾಣ್ಬೋದು ನೀರಿನ ವ್ಯವಸ್ಥೆ ಧಾರಾಳವಾಗಿ ಇರುವ ಕಾರಣ ನಮಗೆ ಈ ಗಿಡವನ್ನು ಇಲ್ಲಿ ನೆಡುವುದಕ್ಕೆ ಯಾವುದೇ ರೀತಿಯ ಹೆದರಿಕೆ ಇಲ್ಲ. ಹಾಗೆ ದೇವಸ್ಥಾನದವರಲ್ಲಿ ಕೂಡ ನಾವು ಕೇಳಿದ್ದೇವೆ, ನೀವು ನಡುವುದಾದರೆ ಖಂಡಿತವಾಗಿಯೂ ಸೈಡಿನಲ್ಲಿ ನಡಿ ಅಂತ ಹೇಳಿದ್ರು. ಇಲ್ಲಿಗೆ ನಡ್ತಾ ಇರುವಂಥದ್ದು ನೇರಳೆ ಹಣ್ಣಿನ ಗಿಡ, ಬೀಜದಿಂದ ಮಾಡಿರುವಂಥ ಗಿಡ, ಯಾವುದೇ ರೀತಿಯ ಕಸಿ ಗಿಡ ಅಲ್ಲ. ಒಂದು 10 ವರ್ಷ ಎಲ್ಲ ಬೇಕಾದಿತ್ತು ನಮಗೆ, ಇವತ್ತು ನಾಳೆಯಿಂದಲೇ ನಮಗೆ ಇದರ ಫಲ ಸಿಗುವುದು ಅಂತೇಳಿ ಅಲ್ಲ, ನಾವು ಬಂದು ಇಲ್ಲಿ ತಿಂತೇವೆ ಅಂತೇಳಿ ಸಲ್ಲ. ಇಲ್ಲಿ ಸೈಡಿನಲ್ಲಿರುವಂಥ ಇದಕ್ಕೆ ಕೂಡ ನೇರಳಾಗಿ ಕೂಡ, ಹಾಗೆ ಇಲ್ಲಿ ಬರುವಂಥ ನೀರು ಕುಡಿಲಿಕ್ಕೆ ಅಂತೇಳಿ ಬರುವಂಥ ಹಕ್ಕಿಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಏನಾದರೂ ಈ ಪ್ರಾಣಿಗಳೆಲ್ಲ ಇದೆ ಇಲ್ಲಿ ಬಿದ್ದದಲ್ಲಿ ಅಂತಾದರೆ ಹೆಕ್ಕುವಂಥದ್ದು ಏನಾದರೂ ಆಗಲಿ, ನಮಗೆ ಇದರಲ್ಲಿ ಯಾವುದೇ ರೀತಿಯ ಫಲ ಅಪೇಕ್ಷೆ ಇಲ್ಲ. ಪ್ರಕೃತಿಗೆ ಏನಾದರೂ ಒಂದು ಕೆಲಸ ಮಾಡುವ ಅಂತ ಹೇಳುವಂಥ ಉದ್ದೇಶದಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಮಾಡಿರುವಂಥದ್ದು. ಅಲ್ಲಿ ಬರುವ ದಾರಿಯಲ್ಲಿ ಮಾರ್ಗದ ಬದಿಯಲ್ಲಿ ಒಂದೆರಡು ಹಲಸಿನ ಗಿಡ, ಒಂದು ನೆಲ್ಲಿಕಾಯಿ ಗಿಡ, ಒಂದು ನೇರಳೆ ಗಿಡ ಈಗಾಗಲೇ ನಾವು ನೆಟ್ಟಿದ್ದೇವೆ. ಬರುವಾಗ ಒಂದು ಸಾಧಾರಣ ಒಂದು 15 ಗಿಡವನ್ನು ತಕ್ಕೊಂಡು ಬಂದಿದ್ದೇವೆ. ಎಲ್ಲವನ್ನು ಕೂಡ ನಾವು ಇವತ್ತು ಆಗುವುದಾದರೆ ಇಲ್ಲಿ ಇನ್ನೀಗ ಸ್ವಲ್ಪ ಗಿಡ ನಮ್ಮ ಕಾರಲ್ಲಿ ಉಂಟು, ದೂರ ದೂರವಾಗಿ ನಾವು ಒಂದು 4-5 ಇಲ್ಲಿ ನೆಡ್ಲಿಕ್ಕಿದ್ದೇವೆ. ಈಗಿನ ಜನರೇಷನ್ನ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಇವತ್ತು ಗುಡ್ಡೆಗಾಡುಗಳು ಎಲ್ಲವನ್ನು ಕಡಿದು ನಾಶ ಮಾಡ್ತಿದ್ದಾರೆ. ಅಭಿವೃದ್ಧಿ ಅಭಿವೃದ್ಧಿ ಅಂತೇಳಿ ನಾವು ಏನು ಯೋಚನೆ ಮಾಡಲಿಲ್ಲ ಅಂತೇಳಿದರೆ, ನಾವು ಪ್ರಕೃತಿ ಇದ್ದರೆ ನಾವಿದ್ರೆ ಪ್ರಕೃತಿ ಅಂತೇಳುವ ಒಂದು ಕಲ್ಪನೆಯಲ್ಲಿ ಹಾಗಿರುವಾಗ ಕಾಡು ಬೆಳೆಸಿ ನಾಡು ಉಳಿಸಿ ಅಂತೇಳುವಂಥ ಮಾತು ಹಿಂದಿನಿಂದಲೂ ನಾವು ಕಲಿತುಕೊಂಡು ಬಂದಿದ್ದೇವೆ ಹೊರತು ಅದನ್ನು ಪಾಲಿಸ್ತಾ ಇಲ್ಲ. ಈಗ ಹಲವಾರು ಯೋಜನೆಗಳೆಲ್ಲ ಬಂದಿದೆ, ನಾವು ಅರಣ್ಯ ಇಲಾಖೆಗಳಿಗೆಲ್ಲ ಹೋದರೆ ಬಹಳ ಒಂದು ಸಪೋರ್ಟಿವ್ ಆಗಿ ಈ ಗಿಡಗಳನ್ನೆಲ್ಲ ನಮಗೆ ಕೊಡ್ತಾರೆ. ಅವರ ಉದ್ದೇಶ ಏನಂತೇಳಿದರೆ ಪರಿಸರವನ್ನು ಬೆಳೆಸಬೇಕು ಅಂತೇಳಿ. ಆ ನಿಟ್ಟಿನಲ್ಲಿ ಸಹ ಅದರ ಉಪಯೋಗವನ್ನು ನಾವು ಪಡ್ಕೊಂಡು ನಿಜವಾಗಿ ನಮ್ಮ ಒಂದು ಕೆಲಸ ಕಾರ್ಯಗಳೇ ಏನಿದೆ ಇದು ನಮ್ಮ ಒಂದು ಜವಾಬ್ದಾರಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಒಂದು ಮಾನವನಾಗಿ ಮನುಷ್ಯ ಜನ್ಮವನ್ನು ಎತ್ತಿದ ನಾವು ಒಂದು ಮಾನವೀಯತೆ ದೃಷ್ಟಿಯಿಂದ ಈ ರೀತಿ ಪ್ರಕೃತಿಯಿಂದ ನಾವೆಲ್ಲ ತಗೊಳ್ತೇವೆ, ಆದರೆ ಪ್ರಕೃತಿಗೆ ನಾವೇನು ಕೊಡ್ತೇವೆ ಅಂತ ಹೇಳಿದ್ರೆ ನಮ್ಮಲ್ಲಿ ಏನಿಲ್ಲ ಕೊಡಲಿಕ್ಕೆ. ಹಾಗಿರುವಾಗ ಇಂತಹ ಒಂದು ಕಿಂಚಿತ್ ರೂಪದ ಅಳಿಲು ಸೇವೆಗಳನ್ನೆಲ್ಲ ಮಾಡುವ ಮೂಲಕ ನಾವು ಪ್ರಕೃತಿಗೆ ಕೊಡುಗೆ ಕೊಟ್ಟರೆ ಅದರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಂಥ ರೀತಿಯಲ್ಲಿ ನಾವು ನಮ್ಮ ಮನೆಗಳಲ್ಲಿ ಅಥವಾ ಜಾಗಗಳಿದ್ದಲ್ಲಿ ಅಥವಾ ನಮ್ಮ ಶಾಲಾ ವಠಾರ ಪರಿಸರ ಆಗಿರ್ಬೋದು ಅಥವಾ ದೇವಾಲಯಗಳ ಅಥವಾ ಏನೇ ಪ್ರಾರ್ಥನಾ ಮಂದಿರಗಳ ಒಂದು ಪರಿಸರಗಳಲ್ಲಿ ಆಗಿರ್ಬೋದು ಈ ರೀತಿ ಗಿಡವನ್ನೆಲ್ಲ ನೆಡುವುದರ ಮೂಲಕ ನಾವೊಂದು ಒಳ್ಳೆಯ ಕೆಲಸವನ್ನು ಮಾಡಿದರೆ ಖಂಡಿತ ನಮ್ಮ ಮುಂದಿನ ಜನಾಂಗಕ್ಕೆ ಅದು ಬಹಳ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾವು ಯಂಗ್ಸ್ಟರ್ಸ್ ಆಗಿಕೊಂಡಿರುವಾಗ ನಮಗೆ ಈ ಪ್ರಕೃತಿಯನ್ನು ಉಳಿಸುವಂಥ ಸಂಪೂರ್ಣ ಜವಾಬ್ದಾರಿ ನಮ್ಮಲ್ಲಿ ಉಂಟು. ಈಗ ಸಂಪೂರ್ಣವಾಗಿ ನಮ್ಮ ಪೇಟೆ ಆಗ್ತಾ ಇರುವ ಸಂದರ್ಭದಲ್ಲಿ ಇರುವಂತಹ ಗಿಡಗಳನ್ನು ರೋಡ್ ಅಗಲು ಮಾಡುವಂಥ ಸಮಯದಲ್ಲಿ ಹಳೆಯ ಮರಗಳನ್ನೆಲ್ಲ ಕಡಿತಾರೆ. ಅಂತಹ ಸಮಯದಲ್ಲಿ ಹಳೆ ಮರಗಳನ್ನು ತೆಗೆದಾಗುವಾಗ ಹೊಸತೊಂದು ಚಿಕ್ಕ ಗಿಡವನ್ನು ನೆಡಬೇಕು ಅಂತೇಳಿ ನಮ್ಮಲ್ಲಿ ತೋರ್ಬೇಕಾದಂಥದ್ದಿದೆ. ಹಾಗೆ ಇಂದು ಮುಂದಕ್ಕೆ ನಮ್ಮ ಗೆಳೆಯರೆಲ್ಲ ಚಾರಣಕ್ಕೆಲ್ಲ ಹೋಗ್ತಾ ಇದ್ದಾರೆ, ತುಂಬ ಫ್ರೆಂಡ್ಸ್ ಕ್ಲಬ್ಗಳು ಹೋಗ್ತವೆ. ಇಂಥ ಒಂದು ಒಳ್ಳೆಯ ಕಾಸ್ಗಳನ್ನ ಇಟ್ಕೊಂಡು ಒಂದು ಸಮಾಜವನ್ನು ಕ್ಲೀನ್ ಪರಿಸರವನ್ನು ಕ್ಲೀನ್ ಮಾಡುವಂಥದ್ದು ಅಥವಾ ಈಗ ಗಿಡ ನೆಡುವಂಥದ್ದು ಮಾಡಿದರೆ ನಮ್ಮ ಒಂದು ಎಂಜಾಯ್ಮೆಂಟ್ ಜೊತೆಗೆ ಈ ಪರಿಸರಕ್ಕೆ ಕೂಡ ಒಂದು ಕೊಡುಗೆ ಕೊಡುವ ಹಾಗೆ. ಇದೀಗ ಸರಿಯಾದ ಸೂಕ್ತವಾದಂಥ ಸಮಯ ಗಿಡಗಳ ನೆಡಲಿಕ್ಕೆ, ಯಾಕೆಂತ ಹೇಳಿದರೆ ಮಳೆ ಬರ್ತಾ ಉಂಟು, ಗಿಡಗಳಿಗೆ ಅದರ ಬೆಳವಣಿಗೆಗೆ ಸುಲಭವಾಗಿರ್ತದೆ. ನಾವೀಗ ಇಲ್ಲದ್ರೆ ನೀರು ಹಾಕುವಂಥ ಕೆಲಸ ಏನೂ ಇರುವುದಿಲ್ಲಲ್ಲ ಮಳೆ ಬರುವ ಕಾರಣ. ಅದಕ್ಕೋಸ್ಕರ ಇಲ್ಲಿಗೆ ನಡ್ತಾ ಇರುವಂಥ ವ್ಯವಸ್ಥೆ, ನೀರಿನ ಆಶ್ರಯ ಕೂಡ ಇರುವಂಥ ಜಾಗದಲ್ಲಿ ಆದರೆ ತುಂಬ ಒಳ್ಳೆಯದು. ತುಂಬ ಜನ ಚಾರಣ ಹೋಗುವವರು ಮತ್ತು ನಮ್ಮ ಯಂಗ್ಸ್ಟರ್ಸ್ ತಿರುಗಲಿಕ್ಕೆ ಗ್ರೂಪ್ಸ್ ಆಗಿ ಹೋಗುವಂಥವರಿಗೆಲ್ಲ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಳ್ಳಿ. ನಮ್ಮ ರೋಡ್ ಸೈಡ್ಗಳಲ್ಲಿ ಇದ್ದಂಥ ಹಳೆ ಕಾಲದವರು ನೆಟ್ಟು ಬೆಳೆಸಿದಂಥ ಗಿಡಗಳನ್ನೆಲ್ಲ
ರೋಡ್ ವೈಡನಿಂಗ್ ಅಥವಾ ಬೇರೆ ಎಂತ ಕಟ್ಟಡಗಳ ನಿರ್ಮಾಣಕ್ಕೋಸ್ಕರ ತೆಗೆದಂತದ್ದೆಲ್ಲ ಈಗ ನಮಗೆ ಕಂಡಿದೆ. ಇನ್ನೀಗ ಇಂತಹ ಒಂದು ಚಿಕ್ಕ ಚಿಕ್ಕ ಗಿಡಗಳನ್ನ ನಾವೆಲ್ಲರೂ ಸೇರಿ ನಟ್ಟುಕೊಂಡು ಇಂತಹ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳುವಂಥದ್ದು ವಿನಂತಿ. ಮುಂದಿನ ಜನರಿಗೆ ಹಾಗೆ ನಮ್ಮ ಪ್ರಕೃತಿಗೆ ಕೂಡ ತುಂಬ ಒಳ್ಳೆಯ ಉಪಯೋಗವಾಗುವಂತಹ ಒಂದು ಕಾರ್ಯಕ್ರಮ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಇವತ್ತು ನಮಗೆ ಇಲ್ಲಿ ನಡಲಿಕ್ಕೆ ಸಹಕರಿಸಿದಂತಹ ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿರುವಂಥ ನಮ್ಮ ಸ್ನೇಹಿತರು ಎಲ್ಲರೂ ಕೂಡ, ಹಾಗೆ ದೇವಸ್ಥಾನದ ಹತ್ತಿರ ನಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಂತಹ ದೇವಸ್ಥಾನದವರಿಗೆ ಕೂಡ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ.